ಈಗ ಎರಡನೇಗೆ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ, ಎರಡನೇ ಸಬ್ಜೆಕ್ಟಿಗೆ. ಅದು ಕಾಸು ಕೊಟ್ಟರೆ ವರ್ಗಾವಣೆ ವಿಚಾರದಲ್ಲಿ ದಾಖಲೆ ಕೊಡ್ತೀನಿ, ತಾಕತ್ತಿದ್ರೆ ವಜಾ ಮಾಡಿ ಸಚಿವರನ್ನ ಅಂತ ಕೇಳ್ತಾ ಇದ್ದಾರೆ. ಕಾಸಿಗಾಗಿ ಪೋಸ್ಟಿಂಗು, ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟು. ಸರ್ಕಾರದ ವಿರುದ್ಧ ವೈಎಸ್ಟಿ ಟ್ಯಾಕ್ಸ್ ಅನ್ನ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಸೊ ಸಿಎಂ ಕಚೇರಿಯಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಕುಮಾರಸ್ವಾಮಿ ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಅಂತ ಸವಾಲನ್ನು ಹಾಕಿದ್ರು ಕಾಂಗ್ರೆಸ್ನ ಸಚಿವರು. ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ನ ನಾಯಕರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕಾಸಿಗಾಗಿ ಪೋಸ್ಟಿಂಗ್ ವಿಚಾರದಲ್ಲಿ ನೇರವಾಗಿ ಆರೋಪವನ್ನ ಮಾಡಿದ್ರು. ಫ್ರಮ್ ದ ಬಿಗಿನಿಂಗ್ ಒಂದು ಪೋಸ್ಟ್ಗೆ ನಾಲ್ಕು ಲೆಟರ್ ಹೆಡ್ಗಳಲ್ಲಿ ಹೆಸರುಗಳನ್ನ ಕೊಟ್ಟರು ಅಂತ ಹೇಳಿ ಒಂದು ಆರಂಭ ಮಾಡಿದ್ರು. ಅದಾದ ನಂತರ ನೇರವಾಗಿ ವರ್ಗಾವಣೆಯ ದಂಧೆ ಮಾಡಿದ್ರು. ಕಾಸು ಕೊಟ್ಟರು ಅಷ್ಟೇ ಆಗುತ್ತೆ, 30 ಲಕ್ಷ ಇಲ್ಲದೆ ಇದ್ರೆ ಆಗೋದಿಲ್ಲ. ಶಾಸಕರು ಲೆಟರ್ ಹೆಡ್ ಕೊಟ್ಟರೂ ಕೂಡ ಆಗೋದಿಲ್ಲ, ಅದ್ರ ಜೊತೆಗೆ 30 ಲಕ್ಷ ಕೊಡಬೇಕು ಅಂತ ಹೇಳಿದ್ರು ಅಂತ. ಯಾರು ಹೇಳಿದ್ರು ಅದನ್ನು ಬಹಿರಂಗಪಡಿಸ್ಬೇಕಂತ ಏನ್ ಮಾತಾಡಿದಾರೆ ನೋಡೋಣ. ಲಂಚನು ಇಲ್ಲ, ಯಾವುದು ಇಲ್ಲ. ಏನಾದ್ರು ದಾಖಲೆ ಇದ್ರೆ ಬೇಕಾದ್ರೆ ಅವ್ರು ಕೊಡ್ಲಿ, ಹೋಗಿ ಲೋಕ ಆಗ್ತಾ ಇದೆ, ಲೋಕ ಆಗ್ತಾಗ ಅವ್ರ ಹ್ಯಾಂಡ್ ಓವರ್ ಮಾಡ್ಲಿ. ಇದು ಸತ್ಯಕ್ಕೆ ದೂರು. ಪಾಪ, ಏನ್ ಮಾಡ್ತೀರಿ, ಅವರ ಎಲೆಕ್ಷನ್ ಅಲ್ಲಿ ನಂಬರ್ ಕಡಿಮೆ ಆಯ್ತು ಅಂತ ಮನ್ಸಿಗೆ ಬೇಜಾರಾಗಿದೆ. ಬೇಜಾರಲ್ಲೆಲ್ಲ ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೆಸ್ಕೋಬಾರ್ದು. ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನ್ ಬೇಕಾದ್ರೂ ಮಾತಾಡೋದು, ಏನ್ ಬೇಕಾದ್ರೂ ಹೇಳೋದು. ಇನ್ನೇ ಮತ್ತೆ 30 ಕೋಟಿ 30 ಲಕ್ಷ ಸಿಎಂ ಆಫೀಸ್ ಅಲ್ಲಿ ತಗೊಂಡಿರೋದು ದಾಖಲೆ ಇದ್ರೆ ತಗೊಂಡೋಗಿ ಕೊಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಪ್ಪ. ಅದು ಬಿಟ್ಟು ಇಟ್ ಅಂಡ್ ರನ್ ಕೇಸ್ ಮಾಡಿ ಈಗ ನಾಳೆ ನಾನು ಹೇಳ್ತೀನಪ್ಪ ಇವ್ರೊಂದು 50 ಕೋಟಿ ಹೊಡೆದಾರೆ ಅಂತ, ಅದನ್ನು ಒಪ್ಕೊಳಕಾಗತ್ತಾ? ಸುಮ್ ಸುಮ್ನೆ ಇಟ್ ಅಂಡ್ ರನ್ ಕೇಸ್ ಮಾಡೋದನ್ನ ಬಿಡಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಗಳಿಗೆ ಇದು ಒಳ್ಳೇದಲ್ಲ. ತಾಕತ್ತಿದ್ರೆ ಬಿಡ್ಲಿ, ಯಾವ ವಿಡಿಯೋ ಬಿಡ್ತಾರೋ ಏನೇನೈತೆ ಅದೆಲ್ಲನೂ ಬಿಟ್ಲ. ಅವ್ರು ವಿರೋಧ ಪಕ್ಷ ಕೂರಿಸಿದ್ರೆ ಅದಕ್ಕೆ, ಬಟ್ ಅದು ಸಾಬೀತು ಮಾಡಿದವ್ರೆ ಏನ್ ಮಾಡಿಸ್ಕೋತಾರೆ, ಯಾರ ಮೇಲೆ ಬೇಕಾದ್ರು ಏನ್ ಬೇಕಾದ್ರು ಅಪಂದ ಮಾಡ್ಕೊಬಿಟ್ಟು ಅವತ್ತಿನ ಜನಗಳನ್ನ ಜೈ ಅನಿಸ್ಕೊಂಡ್ರೆ ಆಯ್ತಾ? ಇವತ್ತು ಅವ್ರಿಗೆ ಹೇಗಾದ್ರೂ ಮಾಡಿ ನಮ್ಮನ್ನು ಟೀಕೆ ಮಾಡಬೇಕು ಅಂತ ಹೇಳಿ ಅದು ಸುಳ್ಳು ಆರೋಪಗಳು ಮಾಡ್ತಾವ್ರೆ. ಮತ್ತು ಒಳ್ಳೆ ಆಡಳಿತ ಕೊಡ್ತೀವಿ, ಅದು ಕುಮಾರಸ್ವಾಮಿ ಅವ್ರು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು ಅಲ್ವಾ? ಇನ್ನು ಸ್ವಲ್ಪ ದಿವಸ ಕಾದು ನೋಡಬೇಕು ಅವ್ರು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ. ಇಷ್ಟು ಬೇಗನೆ ಅವರು ಎಲ್ಲೊಂದು ಕಡೆ ಮೈ ಪರಿಚಿಕೊಳ್ಳುವಂಥ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಸೊ ಬಿಜೆಪಿಗೆ ಅವತ್ತು 40% ಆರೋಪವನ್ನು ಮಾಡಿದಾಗ ಯಾವ ಸಾಕ್ಷಿಗಳು ಯಾರು ಬಿಟ್ಟರು? ಕೈಯಲ್ಲಿ ಇದ್ದಿದ್ದಂತ ಇಲ್ಲ, ಕೈ ಚಲ್ಕೊಂಡು ಕೂತ್ಕೊಂಡಿದ್ರು ಬಿಜೆಪಿಯವರು. ಯಾವುದೇ ತನಿಖೆಯನ್ನು ಮಾಡಿಸ್ದೇನೆ, ಅದು ಅವ್ರ ಮಿಸ್ಟೇಕ್. ದಾಖಲೆ ಕೊಡ್ತೀನಿ, ತನಿಖೆ ಮಾಡೋ ಧಮ್ಮಿದೆಯಾ ಅಂತ ಕುಮಾರಸ್ವಾಮಿಯವರು ಕೇಳಿದ್ದಾರೆ. ಕಾಂಗ್ರೆಸ್ ಸವಾಲಿಗೆ ಕುಮಾರಸ್ವಾಮಿಯವರು ಪ್ರತಿ ಸವಾಲನ್ನು ಹಾಕಿರೋದು, ನಾನು ದಾಖಲೆ ಕೊಡ್ತೀನಿ, ದಾಖಲೆ ಕೊಟ್ಟರೆ ವರ್ಗಾವಣೆ ದಂಧೆಯಲ್ಲಿರೋ ಆ ಮಂತ್ರಿನ ವಜಾ ಮಾಡ್ತೀರಾ ನೇರವಾಗಿ? ನಾನು ಕೇಳೋದು ಕುಮಾರಸ್ವಾಮಿಯವರಿಗೆ, ದಾಖಲೆಯನ್ನು ನೀವು ಸರ್ಕಾರಕ್ಕೆ ಕೊಡ್ತೀರಾ? ಪಬ್ಲಿಕ್ ಡೊಮೈನಲ್ಲಿ ಇಡಿ, ಮಾನ ಮರ್ಯಾದೆ ರಾಜಾಗಲಿ, ಕೋರ್ಟಿಗೆ ಹೋಗಲಿ. ನೀವು ಹೇಳ್ತಾ ಇರೋದು ಕರಪ್ಷನ್ ವಿಚಾರದಲ್ಲಿ ಹೇಳ್ತಾ ಇದ್ದೀರಾ, ಕರಪ್ಷನ್ ಆ್ಯಕ್ಟ್ ನಡೆಯಲ್ಲಿ ಕೇಸ್ ಆಗಬೇಕು, ಮುಚ್ಚಾಕಿಡ್ತಾ ಇದ್ದೀರಾ. ಅಪರಾಧವನ್ನು ಮುಚ್ಚಿಡೋದು ಅಷ್ಟೇ ಅಪರಾಧ, ಮಸ್ಟ್ ಅಂಡರ್ಸ್ಟ್ಯಾಂಡ್. ನೋಡೋಣ ಈ ರಾಜಕೀಯದಲ್ಲಿ ಏನೇನು ಆಗ್ತಾ ಇದೆ, ಏನು ಮಾತಾಡಿದಾರೆ ಅಂತ ನೋಡೋಣ. ಕೊಟ್ಟರಲ್ಲ ಜಾಹೀರಾತು ಕರಪ್ಷನ್ ಬಗ್ಗೆ, ಮುಗಿದ್ರ ಬಗ್ಗೆ ಯಾವ್ದಾದ್ರು ದಾಖಲೆ ಇಟ್ಟಿದ್ರಾ? ಹೋಗ್ಲಿ, ಆಗಲಂತೂ ದಾಖಲೆ ಕೊಡಲಿಲ್ಲ. ಯಾವ್ಯಾವ ಮಂತ್ರಿಗಳು ತನಿಖೆ ಅಂತ ನಿಮ್ಮ ಸಾಕ್ಷಿ ಎಲ್ಲ ಕೇಳ್ತಾರಲ್ಲ, ಎಲ್ಲ ಮಂತ್ರಿಗಳಿಗೂ ಒಂದೊಂದು ಕೊಡೋಣಂತೆ. ನಾನೇನು ಎದುರೆಲ್ಲ ಹೋಗಲ್ಲ, ಅವರು ಇರ್ತಾರಲ್ವೇ, ಅವರು ಇರ್ತಾರಲ್ವೇ ಇದೇ ಸದನದಲ್ಲಿ, ನಾನು ಇಲ್ಲೇ ಇರ್ತೀನಿ. ಕೇಳ್ತಾ ಇದ್ದೀರಿ ತನಿಖೆ ಇದು ಅಂಥದ್ದು ದಾಖಲೆಗಳು, ದಾಖಲೆ ಕೊಡ್ತಕ್ಕಂಥ ಸಿದ್ಧ ಇದ್ದೇನೆ, ಕೊಡೋಣಂತೆ. ನಿಮ್ಮ ಕೈಯಲ್ಲಿ ತಾಕತ್ತಿಲ್ಲ ದಾಖಲೆ ಕೊಡಲಿಕ್ಕೆ. ಕುಮಾರಸ್ವಾಮಿಗೆ ಜನತಾದಳಕ್ಕೆ ಇನ್ನೂ ಸ್ವಲ್ಪ ತಾಕತ್ತು ಇಟ್ಕೊಂಡಿದ್ದೀವಿ ದಾಖಲೆ ಬಿಡುಗಡೆ ಮಾಡೋದಕ್ಕೆ, ಟೈಮ್ ಬರುತ್ತೆ. ಅವ್ರ ಆಸೆ ಏನಾಗಿ ಆಸೆ ಇದೆಯಲ್ಲ, ದಾಖಲೆ ಬಿಡುಗಡೆ ಮಾಡಿ ಅಂತೇಳಿ ಅವ್ರ ಆಸೆ ನೆರವೇರಿಸ್ಕೊಡ್ತೀನಿ. ಬ್ಲ್ಯಾಕ್ ಮೇಲ್ ಮಾಡಿ ಅಧಿಕಾರಿಗಳನ್ನ ಎದುರಿಸಿ ಏನೇನು ದರ್ಬಾರ್ ನಡೆಸಿದ್ರೆ ಗೊತ್ತಿದೆ ನನಗೆ. ಯಾವ ಇಲಾಖೆಯಲ್ಲಿ ಯಾವ ಒಂದು ಮಂತ್ರಿಯ ಸುಪರ್ದಿ ಒಳಗೆ ನಡೆದಿದೆ? ನಿಮಗೆ ತಾಕತ್ತಿದ್ರೆ ಆ ಮಂತ್ರಿ ವಜಾ ಮಾಡ್ತೀರಾ? ತಾಕತ್ತಿದೆಯಾ ಹೇಳಿ ನೀವು, ಸರ್ಕಾರಕ್ಕೆ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ, ವಿಧಾನಸಭೆ ಕಲಾಪದಲ್ಲಿ ಇಡ್ತೀನಿ. ಚೆನ್ನಾಗಿದೆ, ಮಜವಾಗಿದೆ, ಚರ್ಚೆ ಮಾಡೋಣ. ನನ್ನ ಜೊತೆಗೆ ಐವನ್ ಡಿಸೋಜ್ ಅವರು ಇದ್ದಾರೆ. ಐವನ್ ಡಿಸೋಜ್ ಅವರೇ, ಈಗ ಅವಾಗ ವಿರೋಧ ಪಕ್ಷದಲ್ಲಿ ಇದ್ದಾಗ ನೀವು ಹೇಳ್ತಾ ಇದ್ರಿ 40% ಕಮಿಷನ್ ಅನ್ನು ತಿಂತಾ ಇದ್ದಾರೆ ಅಂತ. ಸಾಕ್ಷಿ ಕೊಡಿ ಅಂದರೆ ಯಾರು ಕೊಡಲಿಲ್ಲ, ತನಿಖೆ ಮಾಡಿಸ್ರಿ ಅಂತ ಹೇಳ್ತಾ ಇದ್ರಿ. ಇವತ್ತು ಅದೇ ಆರೋಪಗಳು ಕೇಳಿ ಬರ್ತಾ ಇದೆ, ನೀವು ಸಾಕ್ಷಿ ಕೊಡಿ ಅಂತಿದ್ದೀರಾ, ಅವರು ಸಾಕ್ಷಿ ಕೊಡಿ ಅಂತಿದ್ದೀರಾ, ತನಿಖೆ ಮಾಡಿಸೋಕ್ಕೆ ಮುಂದಾಗ್ತಿಲ್ಲ ನೀವು? ನಿಮಗೆ ವಜಾ ಮಾಡೋಕ್ಕಾಗುತ್ತಾ ಈಗ ಅಟ್ಲೀಸ್ಟ್ ಅವ್ರ ಹೆಸರು ಹೇಳಿದ್ರೆ ವಜಾ ಮಾಡ್ತೀರಾ? ಅರುಣ್, ಯು ಟು ಗಿವ್ ಮಿ ಸಮ್ ಟೈಮ್. ಓಕೆ, ಬಿಕಾಸ್ ಅವರು ಆರೋಪ ಮಾಡಿದರೆ ನಾನು ಉತ್ತರ ಕೊಡಲೇಬೇಕು. ನಿಮ್ಮ ಪ್ರಶ್ನೆ ಏನು? 40% ಕಮಿಷನ್ ಬಗ್ಗೆ ನಾವು ಮಾತಾಡಿದ್ದೇವೆ, ನಾವು ಹೇಳಿದ್ದೇವೆ ಬಿಜೆಪಿ ಸರ್ಕಾರದ ವಿರುದ್ಧ ಪೋಸ್ಟ್ ಎಲ್ಲ ಅಂಟಿಸಿದ್ದೀವಿ ಅಲ್ವಾ, ಪೇ ಸಿಎಂ ಅಂತ ಮಾಡಿದ್ದೀವಿ ಅಂತ ನಿಮ್ಮ ವಾದ ಇದೆ.
ನನ್ನ ವಾದ ಅಲ್ಲ, ಕೆಂಪೇಗೌಡ ಅವರು ಸಿದ್ದರಾಮಯ್ಯನವರು ನಿವಾಸಕ್ಕೆ ಹೋಗಿ ಬಂದ ಮೇಲೆ ಆರೋಪ ನಾವು ಕ್ಯಾಂಪೇನ್ ಮಾಡಿದ್ದು ಹೌದು. ಓಕೆ, 40%ಗೆ ದಾಖಲೆ ನಮ್ಮ ಹತ್ರ ಏನು ಆಧಾರ ಇತ್ತು? ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕೆಂಪಣ್ಣ ಅವರು ನೇರವಾಗಿ ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರೆದ್ರು, 40% ಕೊಡದೇ ಇದ್ರೆ ನಮ್ಮ ದುಡ್ಡು ಬಿಡುಗಡೆ ಆಗೋದಿಲ್ಲ, ನಮಗೆ ಕೆಲಸ ಮಾಡ್ಲಿಕ್ಕೆ ಆಗೋದು, ಈ ಬಗ್ಗೆ ತನಿಖೆ ನಡೆಸಿ ಅಂದರು. ಕೆಲವು ಕಾಂಟ್ರಾಕ್ಟ್ದಾರರು ಡೆತ್ ನೋಟನ್ನು ಬರೆದಿಟ್ಟು ಸುಸೈಡ್ ಮಾಡಿಕೊಂಡ್ರು, ನಮಗೆ 40% ಕೊಡದೆ ನಮ್ಮ ದುಡ್ಡು ನಮಗಿಲ್ಲ, ನಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೆ ಆಗಲ್ಲ, ಸಮಾಜದಲ್ಲಿ ನಾವು ಬದುಕುವಾಗಿಲ್ಲ ಅಂತೇಳಿ ಮಿನಿಸ್ಟರ್ ಮೇಲೆ ಆರೋಪ ಆಯ್ತು. ಮಂತ್ರಿಯವರು ರಾಜೀನಾಮೆ ಕೊಟ್ಟರು, ರಾಜೀನಾಮೆ ಕೊಟ್ಟು ಅದು ತನಿಖೆ ಆಯ್ತು. ತನಿಖೆ ಆಗಿ ತನಿಖೆಯಲ್ಲಿ ಅವರು ಹೇಳಿದ್ರು ಇಲ್ಲ ಅವರು ಏನು ಮಾಡಲಿಲ್ಲ ಅಂತ, ಈಶ್ವರಪ್ಪರನ್ನು ಮತ್ತೆ ಕ್ಲೀನ್ ಚಿಟ್ ಕೊಟ್ಟರು. ಇದು ರಾಜ್ಯದ ಚರಿತ್ರೆಯಲ್ಲಿ ಸೇರಿ ಹೋಗಿದೆ. ನಿಮ್ಮಲ್ಲಿ ಜಾರ್ಜ್ ಅವ್ರಿಗೆ ಆಯ್ತಾಗ ಇವ್ರದ್ದು ಜಾರ್ಜ್ಗೆ ಜಾರ್ಜ್ಗೆ ದುಡ್ಡಿನ ಕಮಿಷನ್ ಬಗ್ಗೆ ಇರಲಿಲ್ಲ, ಅದು ದುಡ್ಡಿನ ಬಗ್ಗೆ ವಾದ ಇತ್ತು. ಗಣಪತಿ ನನಗೆ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂತ, ನನಗೆ ಇಂಜಸ್ಟಿಸ್ ಮಾಡಿದ್ರು ಅಂತ ಅವರಿಗೆ ಕಿರುಕುಳ ಕೊಟ್ಟಿದ್ರು. ಅದು ಸಾವಾಯಿತು, ಅದು ಒಂದು ಕಡೆ. ಇನ್ನೊಂದು ಕಡೆ ನಾನು ಹೇಳ್ತಿರೋದು ಅದಲ್ಲ, ಇನ್ನೊಂದು ಕಡೆ ಅವರು ದಾಖಲೆ ಕೇಳಿದ್ರು, ದಾಖಲೆ ಕೊಡಿ ಅರೋ, ದಾಖಲೆ ಕೊಡಿ, ದಾಖಲೆ ಕೊಟ್ರೆ ದಾಖಲೆ ಅವಾಗ ಮಾಡ್ತೀರಾ? ನೋಡಿ, ಗಿವ್ ಮೀ ಸಮ್ ಟೈಮ್. ಅಲ್ಲ, ಜನರಿಗೆ ಮೋಸ ಮಾಡ್ಲಿಲ್ವಾ ನೀವು? ದಾಖಲೆ ಕೊಡದೆ ನೀವು ಬಿಜೆಪಿ ರಾಷ್ಟ್ರೀಯ ಪಕ್ಷ ಇವತ್ತು ನೀವೇನ್ ಹೇಳಿದ್ರೆ ಕುಮಾರಸ್ವಾಮಿ ಅವರು ನಮ್ಮ ಮೇಲೆ ಜನರಿಗೆ ಮೋಸ ಮಾಡಿದ್ರೆ. ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಅವರಿಗೆ ಎಲ್ಲ ವೇದಿಕೆಗಳು ಗೊತ್ತಿದ್ದಾವೆ. ಯಾರಾದರೂ 30 ಲಕ್ಷ ಕೇಳಿದಂತಾದರೆ ಅವರಿಗೆ ನೇರವಾಗಿ ಹೋಗಿ ಲೋಕಾಯುಕ್ತಕ್ಕೆ ಕಾನೂನು ಕೊಡ ಕೇಸ್ ಕೊಡುವಂತ ಅಧಿಕಾರ ಇದೆ. ಅವರ ಪಕ್ಷ ಇದೆ, 19 ತಾಕತ್ ಇದ್ರೆ, ದಂಬ್ ಇದ್ರೆ ನೀವು ಸಸ್ಪೆಂಡ್ ಮಾಡ್ತೀರಾ, ರಾಜೀನಾಮೆ ಯಾಕೆ ನೀವು ಕೇಳಬೇಕು? ಚರಣಗೌಡ ಹೌದು ಅಂತಾದ್ರೆ ನೋಡಿ ಸರ್, ಆರೋಪ ಮಾಡಿ ನೋಡಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ನವರ ನರಿ ಬುದ್ಧಿ ಹೆಂಗಿದೆ ನೋಡಿ. ಅಲ್ಲ ಹೇಳ್ತೀನಿ, ನೀವು 40% ಅಂದಾಗ ಬಿಜೆಪಿ ಅವರು ಏನ್ ಹೇಳಿದ್ರು, ಹೈಕೋರ್ಟ್ ಹೋಗಿ ಒಂದು ರಿಟ್ ಪಿಟಿಷನ್ ಹಾಕಪ್ಪ, ಇಲ್ಲ ಲೋಕಾಯುಕ್ತ ಕೊಡ್ರೋ ಮಾರಾಯ ಅಂದಿದ್ಕೆ ಇವರಿಗೆ ಪಾಪ ಲೋಕಾಯುಕ್ತಕ್ಕೆ ದಾರಿ ಗೊತ್ತಾಗ್ಲಿಲ್ಲ. ಹೈಕೋರ್ಟ್ ಎಲ್ಲಿದೆ? ಅಲ್ಲ, ಹೈಕೋರ್ಟ್ ಎಲ್ಲಿದೆ ಅಂತ ಆರೋಪ ಇದೆ ಸರ್. ಒಂದ್ ನಿಮಿಷ ತನಿಖೆ ಮಾಡಿ ಸರ್, ಒಂದ್ ನಿಮಿಷ ಇರಿ. ನಾಳೆ ಕೆಂಪಣ್ಣನ ಮಾತಿಗೆ ಇಷ್ಟು ಇವ್ರು ಬೆಲೆ ಕೊಟ್ಟಿದ್ದಾದ್ರೆ ನಾಳೆ ಇನ್ನೊಂದು ಬೊಮ್ಮಣ್ಣ ಬಂದು ಹೇಳ್ತಾರೆ 60% ಕೇಳಿದ್ರು ಅಂತ. ಬೊಮ್ಮಣ್ಣನ ಮಾತಿಗೂ ನೀವು ಇದೇ ಬೆಲೆ ತಗೊಂತೀರಾ? ತನಿಖೆ ಮಾಡ್ಬೇಕಾಗಿ ತನಿಖೆ ಯಾರು ಮಾಡಿದ್ವಿ ಸರ್? ತನಿಖೆ ಕಂಪ್ಲೀಟ್ ಮಾಡ್ತೀನಿ ಸರ್. ಆಮೇಲೆ ಪೇ ಸಿ ಎಂ ಅಂತ ಪೋಸ್ಟ್ ಇತ್ತಲ್ಲ, ಅದು ಯಾವ ಕೆಂಪಣ್ಣ ಹೇಳಿದ್ದ ಸರ್? ಪೇ ಸಿ ಎಂ ಪೋಸ್ಟ್ ಅಂಟಿಸಕ್ಕೆ ಇವರು ಒಂದು ರಾಷ್ಟ್ರೀಯ ಪಕ್ಷವಾಗಿ 13 ಬಜೆಟ್ ಮಾಡಿದ ಒಬ್ಬ ವಿರೋಧ ಪಕ್ಷದಲ್ಲಿ ಕೂತಿದ್ದಂತ ಒಬ್ಬ ಸೀನಿಯರ್ ಹೋಗಿ ಒಂದು ಪೋಸ್ಟ್ ಇಟ್ಕೊಂಡು ಪೇ ಸಿ ಎಂ ಅಂತ ಅಂತ. ನಿಮಗೆ ಅವತ್ತು ಮಾನ ಮರ್ಯಾದೆ ಇರಲಿಲ್ಲ ನಿಮಗೆ ಕಾಂಗ್ರೆಸ್ ಅವರಿಗೆ? ಯಾರು ಪೇ ಸಿ ಎಂ ಅದು? ರಾಜಕೀಯ ನಿಮ್ಗೆ ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಅಂತ ನೀವು ಒಂದ್ ಹೇಳ್ತೀರಿ. ರೆಸ್ಪಾನ್ಸಿಬಿಲಿಟಿ ಈಗ ಕುಮಾರಸ್ವಾಮಿ ಅವರು ಹೇಗೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಆಗ್ತಾ ಇದೆ ಅನ್ನೋದನ್ನ ಹೇಳಿ ಅದನ್ನ ನಾನು ಹೇಳ್ತೀನಿ ಅನ್ನೋದೊಂದು ಆಗ್ತಾ ಇದೆಯೋ. ಅವತ್ ನೀವು ಮಾಡಿದ್ದು ಅದೇ ರೀತಿಯಾಗಿ ಆಗಿದ್ದಾಗ, ನೀವು ಅವಾಗ ಮಾಡಿದ ಹಾಗೆ ಆಗಿದ್ದಾಗ ನೀವ್ಯಾಕೆ ಕೋರ್ಟಿಗೆ ಹೋಗ್ಲಿಲ್ಲ? ನೀವ್ಯಾಕೆ ಸಾಕ್ಷಿಗಳನ್ನ
ಮೂವತ್ತು ಕೋಟಿಗೆ 40 ಲಕ್ಷ 50 ಲಕ್ಷ ಅಂತ ಹೇಳಿದ್ರು. ನೀವು ಯಾಕೆ ಆಚೆ ಇರಲಿಲ್ಲ ಸರ್? ಅವರೇ ಮಂತ್ರಿ. ಅದಕ್ಕೆ ಹೇಳೋದು ಜನರಿಗೆ, ನಾನು ಅದಕ್ಕೆ ಹೇಳೋದು ಜನರಿಗೆ, ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು ರೀತಿಯಾಗಿರ್ತಾರೆ, ಆಡಳಿತ ಪಕ್ಷಕ್ಕೆ ಇಷ್ಟು ದುಡ್ಡು ಅಂತ ನೀವು ಒಂದು ಫುಲ್ ಪೇಜ್ ಆಡ್ ಕೊಟ್ಟಿದ್ದು ಯಾಕೆ ಕೊಟ್ರಿದ್ರು? ನಾಳೆ ಕುಮಾರಸ್ವಾಮಿ ಅವರು ಆಡ್ ಕೊಡ್ತಾರೆ, ನೀವು ಕೇಳಬೇಡಿ. ರಿಜೆಕ್ಟ್ ಕುಮಾರಸ್ವಾಮಿ, ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಸಕ್ಸಸ್ಫುಲ್, ಅದನ್ನು ರಾಹುಲ್ ಗಾಂಧಿ ಒಂದು ವಿರಾಮ ತಗೊಳ್ತೀನಿ. ಒಂದ್ ಸೆಕೆಂಡ್ ನಾನು ಒಂದು ಒಂದ್ ಸೆಕೆಂಡ್.